ಮಸಾಲೆ ದೋಸೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಎಲ್ಲರಿಗೂ ಇಷ್ಟ ಆಗತ್ತೆ ನಾವು ಹೋಟೆಲ್ಗೆ ಹೋದ ತಕ್ಷಣ ಬ್ರೇಕ್ಫಾಸ್ಟ್ ಟೈಮ್ಗೆ ಫಸ್ಟ್ ಆರ್ಡ್ರ್ ಮಾಡೋದು ಮಸಾಲೆ ದೋಸೆ ಅಂತ ಅಲ್ವಾ ಈ ದೋಸೆನ ನಾನು ಸ್ವಲ್ಪ ಹೆಲ್ದಿ ಮಾಡೋಣ ಅಂತೇಳ್ಬಿಟ್ಟು ನವಣಕ್ಕಿಯನ್ನು ಬಳಸಿ ಮಸಾಲೆ ದೋಸೆನ ಮನೇಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಮಸ್ತೆ ವೀಕ್ಷಕರೇ ಎಲ್ಲ ಚೆನ್ನಾಗಿದೆ ಚಾನಲ್ಗೆ ಸ್ವಾಗತ ಬನ್ನಿ ಈ ದೋಸೆನ ಹೇಗೆ ಮಾಡೋದು ಮನೆಯಲ್ಲಿ ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾವಿಲ್ಲಿ ದೋಸೆ ಹಿಟ್ಟನ್ನು ರೆಡಿ ಮಾಡ್ಕೋಬೇಕಾಗತ್ತೆ ಅದಕ್ಕೆ ರಾತ್ರಿನೇ ಬೆಳಗ್ಗೆ ನಿಮ್ಮ ನೆನೆ ಹಾಕಿ ಸಂಜೆ ರುಬ್ಕೊಂಡು ಇಟ್ಕೊಂಡ್ರೆ ರೆಡಿ ಆಗುತ್ತೆ ನನಗಿಲ್ಲಿ ಸುಮಾರು ಒಂದೂವರೆ ಲೋಟದಷ್ಟು ದೋಸೆ ಅಕ್ಕಿ ಅಥವಾ ರೇಷನ್ ಅಕ್ಕಿನ ತಗೊಂಡಿದ್ದೀನಿ ನೋಡಿ ಒಂದು ಲೋಟ ಒಂದೂವರೆ ಲೋಟ ಹಾಕಿ ತೊಗೊಂಡಿದ್ದೀನಿ ಈಗ ಇನ್ನೂ ಅರ್ಧ ಭಾಗ ಲೋಟಕ್ಕೆ ನಾನು ನವಣಕ್ಕಿಯನ್ನು ಇದ್ದೀನಿ ಫಾಕ್ಸ್ಟೈಲ್ ಮಿಲ್ಲೆಟ್ ಈ ನವಣಕ್ಕಿನ ಸೇರಿಸಿ ಅದನ್ನು ಸಹ ಹಾಕ್ತಾ ಸೇರಿಸ್ಕೊಳ್ತಾ ಇದ್ದೀನಿ ಈಗ ನಾನು ಇದರಲ್ಲಿ ಅರ್ಧಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಆಗುವಷ್ಟು ಅಷ್ಟು ಉದ್ದಿನಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಇದು ಇದೇ ಸೇಮ್ ಲೋಟದಲ್ಲಿ ಮೆಷರ್ಮೆಂಟಲ್ಲಿ ಅರ್ಧಕ್ಕಿಂತ ಒಂಚೂರು ಎಕ್ಸ್ಟ್ರಾ ಉದ್ದಿನಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಇಡಿ ಆಗೋವಷ್ಟು ನಾನು ಕಡಲೆಬೇಳೆನ ತೊಗೊಂಡಿದ್ದೀನಿ ಸುಮಾರು ಒಂದು ಕಾಲು ಕಪ್ಪು ಕಿ ಕಾಲು ಕಪ್ಪು ಅಂತ ಹೇಳ್ಬೋದು ಕಡಲೆಬೇಳೆ ಹಾಗೆ ಒಂದು ದೊಡ್ಡ ಚಮಚ ಒಂದು ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ನಾನು ಚೆನ್ನಾಗಿ ಎರಡು ಎರಡು ಅಥವಾ ಮೂರು ಸಾರಿ ತೊಳೆದು ನೀರು ಹಾಕಿ ನೆನೆಯೋದಕ್ಕೆ ಇಡ್ತೀನಿ ಸುಮಾರು ಎಂಟರಿಂದ ಒಂಬತ್ತು ಅವರ್ ನೆಂದರೆ ಸಾಕಾಗತ್ತೆ ಆಮೇಲೆ ನಾವು ರುಬ್ಬಿ ಎತ್ತಿಟ್ಕೊಳ್ಳೋಣ ಇದು ನೀವು ಬೇಸಿಗೆ ಕಾಲದಲ್ಲಿ ಇದ್ದರೆ ಸುಮಾರು ಎಂಟೂವರೆ ಒಂಬತ್ತು ಗಂಟೆಗೆ ರಾತ್ರಿ ನೆನ್ ಗ್ರೈಂಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಇದೆಲ್ಲ ಚೆನ್ನಾಗಿ ನೆಂದಿದೆ ಇವಾಗ ನಾನು ಒಂದು ಗಂಟೆ ಮುಂಚೆ ಅವಲಕ್ಕಿನ ಸಹ ನೆನೆ ಹಾಕ್ಕೊಂಡಿದ್ದೆ ಅದೇ ಲೋಟದಲ್ಲಿ ಒಂದು ಲೋಟ ಅವಲಕ್ಕಿನ ನಾನು ನೆನೆ ಹಾಕಿ ಎತ್ತಿಟ್ಕೊಂಡಿದ್ದೀನಿ ಅದನ್ನು ಸಹ ರುಬ್ಬೋದಕ್ಕೆ ಜೊತೆಯಲ್ಲಿ ಹಾಕ್ಕೊಂಡು ನಾನು ಹಿಟ್ಟನ್ನು ರುಬ್ಬಿಟ್ಕೊಳ್ತೀನಿ ನೀವು ಚಳಿಗಾಲದಲ್ಲಿ ಮಾಡೋ ಹಾಗಿದ್ದರೆ ಸುಮಾರು ಒಂದು ಏಳು ಗಂಟೆ ಅಷ್ಟರಲ್ಲಿ ರುಬ್ಕೊಂಬಿಡಿ ಆವಾಗ ನಿಮಗೆ ಬೆಳಗ್ಗೆ ತಿಂಡಿ ಟೈಮ್ಗೆ ಚೆನ್ನಾಗಿ ಫರ್ಮೆಂಟ್ ಆಗಿರುತ್ತೆ ಬೇಸಿಗೆ ಟೈಮಲ್ಲಾದರೆ ಸುಮಾರು ಒಂಬತ್ತು ಗಂಟೆ ಅಷ್ಟರಲ್ಲಿ ರುಬ್ಬಿದ್ರೂ ಸಾಕಾಗತ್ತೆ ನೋಡಿ ಇದನ್ನೆಲ್ಲ ಹಾಕ್ಕೊಂಡು ದೋಸೆ ಇಟ್ಟು ಯಾವಾಗಲೂ ನುಣ್ಣಗೆ ರುಬ್ಕೋಬೇಕು ಆವಾಗ ದೋಸೆ ತುಂಬಾ ಪರ್ಫೆಕ್ಟ್ ಟೆಕ್ಸ್ಚರಲ್ಲಿ ಬರುತ್ತೆ ತರಿತರಿಯಾಗಿ ಎಲ್ಲ ರುಬ್ಬಬೇಡಿ ನುಣ್ಣಗೆ ರುಬ್ಬಿಟ್ಕೊಂಡು ಮಾಡ್ಕೊಳ್ಳಿ ಆವಾಗ ದೋಸೆ ನಿಮಗೆ ಚೆನ್ನಾಗೇ ಬರುತ್ತೆ ನಾವು ಅಂಗಡಿಯಿಂದ ನೋಡಿ ಇದಕ್ಕೆ ಬೇಕಾದಷ್ಟು ನೀರು ಸುಮಾರು ನನಗೆ ಇದಿಷ್ಟು ಪ್ರಮಾಣದ ಅಳತೆಗೆ ಎರಡು ಲೋಟದಷ್ಟು ನೀರು ನೀರಿಡಿಸಿದೆ ಆಮೇಲೆ ದೋಸೆ ಹಿಟ್ಟು ಯಾವಾಗು ಗಟ್ಟಿ ಅಂದರೆ ಮೀಡಿಯಮ್ ಹದದಲ್ಲಿ ರುಬ್ಕೋಬೇಕು ತುಂಬ ತೆಳು ರುಬ್ಕೋಬಾರ್ದು ತುಂಬ ತೆಳು ರುಬ್ಬಿದ್ರೆ ಚೆನ್ನಾಗಿ ಫರ್ಮೆಂಟ್ ಆಗಲ್ಲ ದೋಸೆನೂ ಚೆನ್ನಾಗಿ ಬರಲ್ಲ ಮೀಡಿಯಮ್ ಹದದಲ್ಲಿ ರುಬ್ಕೊಳ್ಳಿ ನೋಡಿ ಈ ಥರ ರುಬ್ಕೊಂಡಿದೆ ನೋಡಿ ಅಷ್ಟು ಹಿಟ್ಟನ್ನು ನಾನು ರುಬ್ಕೊಂಡಿದ್ದೀನಿ ನೋಡಿ ಕನ್ಸಿಸ್ಟೆನ್ಸಿ ತೋರಿಸ್ತೀನಿ ಈ ಹದದಲ್ಲಿದ್ದರೆ ಸಾಕಾಗುತ್ತೆ ನೀವು ಆಚೆಯಿಂದ ಹಿಟ್ಟು ತೊಗೊಂಡು ಬಂದು ದೋಸೆ ಮಾಡ್ಕೊಳ್ಳೋ ಬದಲೇ ಈ ರೀತಿ ನಿಮಗೆ ಬಿಡುವಿರುವಾಗ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನಿಮಗೆ ಇದು ನಾನು ಮಾಡಿರೋದು ಐದು ಜನಕ್ಕೆ ಎರಡು ಸರಿ ಆಗತ್ತೆ ಹಾಗಾಗಿ ನೀವು ನಿಮ್ಮ ಮನೇಲಿ ಎಷ್ಟು ಬೇಕೋ ನೋಡಿಕೊಂಡು ಮಾಡ್ಕೋಬೋದು ಇದನ್ನು ನೀವು ಹೀಗೆ ಸ್ವಲ್ಪ ಅರ್ಧ ಎತ್ತಿ ಫ್ರಿಜ್ಜಲ್ಲಿ ಇಟ್ಕೋಬೋದು ಅದನ್ನು ಮತ್ತೆ ಬೇಕು ಅಂದಾಗ ರಾತ್ರಿ ಹಾಕ್ಕೊಳ್ಬೋದು ನೀವು ತೆಗೆದು ಫರ್ಮೆಂಟ್ ಆಗೋಕ್ಕಿಡ್ಬೋದು ನೋಡಿ ಬೆಳಗ್ಗೆ ನೋಡಿ ಎಷ್ಟು ಚೆನ್ನಾಗಿ ಇದು ಫರ್ಮೆಂಟ್ ಆಗಿದೆ ಇದು ಬೇಸಿಗೆಗಾಲದಲ್ಲಿ ಮಾಡ್ತಿರೋದ್ರಿಂದ ತುಂಬಾ ಜಾಸ್ತಿ ಫರ್ಮೆಂಟ್ ಆಗಿದೆ ಆದರೆ ಹುಳಿ ಬಂದಿಲ್ಲ ನೋಡಿ ಹೆಂಗೆ ಲೈಟ್ ಆ್ಯಂಡ್ ಫ್ಲಫಿಯಾಗಿ ಫರ್ಮೆಂಟ್ ಆಗಿದೆ ನಾನು ಇನ್ನೇನು ಎಕ್ಸ್ಟ್ರಾ ಸೋಡಾ ಆಗಲಿ ಉಪ್ಪಾಗಲಿ ಏನೂ ಮುಂಚೆನೇ ಸೇರಿಸಿ ಇಟ್ಟಿಲ್ಲ ಇದಕ್ಕೆ ತುಂಬಾ ಲೈಟ್ ಆ್ಯಂಡ್ ಫ್ಲಫಿಯಾಗಿ ಉಪ್ಕೊಂಡಿದೆ ನಾನು ಇಷ್ಟನ್ನು ಇವಾಗ ಒಂದೇ ಸಮಯಕ್ಕೆ ಬಳಸಲ್ಲ ಹಾಗಾಗಿ ಅರ್ಧನ ನಾನು ಟಪ್ಪರ್ ವೇರ್ ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಎತ್ತಿಟ್ಕೊಳ್ತೀನಿ ನಾನು ನಾಳೆ ಇದನ್ನು ಬಳಸ್ಕೊತೀನಿ ನೀವು ಏನಾದರೂ ತುಂಬ ದಿನ ಇಟ್ಕೋಬೇಕು ಒಂದು ವಾರ ನಿಮ್ಗೆ ಇಟ್ಕೋಬೇಕು ಅಂದರೆ ಇದನ್ನು ರಾತ್ರಿನೇ ಫ್ರಿಜ್ಜಲ್ಲಿ ಇಟ್ಬಿಡಿ ಬೇಕಿರುವಾಗ ಎತ್ತಿಟ್ಕೊಂಡು ಫರ್ಮೆಂಟ್ ಮಾಡ್ಕೊಳ್ಳಿ ಇದಕ್ಕೆ ಇವಾಗ ನಾನು ಅರ್ಧ ಅರ್ಧಕ್ಕಿಂತ ಒಂಚೂರು ಜಾಸ್ತಿ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ಹಸಿ ಅಕ್ಕಿ ಹಿಟ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಇದು ಏನಕ್ಕೆ ಇದ್ದೀನಿ ಅಂದರೆ ಈ ದೋಸೆ ತುಂಬಾ ಬೆಳ್ಕೊಂಡು ಬಿಟ್ಟಿರೋದ್ರಿಂದ ಅಂದರೆ ಫರ್ಮೆಂಟ್ ಜಾಸ್ತಿ ಆಗಿರೋದ್ರಿಂದ ದೋಸೆ ನೀವು ಹಾಕ್ಕೊಂಡಾಗ ಪೇಪರ್ ಥರ ಒಳ್ಳೆ ಗುಡು 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 ಗುಡಾಗಿ ಬರುತ್ತೆ ಅದೇ ನೀವು ಈ ರೀತಿ ಹಾಕಿ ಹಾಕಿ ದೋಸೆ ಮಾಡಿಕೊಂಡ್ರೆ ಅದು ತುಂಬಾ ಚೆನ್ನಾಗೆ ಫ್ಲಫಿಯಾಗಿರುತ್ತೆ ಮತ್ತು ಬಾಟಮಲ್ಲಿ ಕ್ರಿಸ್ಪಾಗಿ ಹೋಟೆಲಲ್ಲಿ ನಿಮಗೆ ಸಿಗೋ ರೀತಿಯೇ ಆಗುತ್ತೆ ಇದು ವಿಂಟರಲ್ಲಿ ನೀವು ಇದು ಅಕ್ಕಿ ಈಟ ಆ್ಯಡ್ ಮಾಡೋದು ಬೇಡ ಏಕೆಂದರೆ ಅದು ಕರೆಕ್ಟಾಗಿ ಬೆಳ್ಕೊಂಡಿರತ್ತೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸಮ್ಮರಲ್ಲಿ ನೀವು ಇದನ್ನು ಆಪ್ಷನ್ನ ಯೂಸ್ ಮಾಡ್ಬೋದು ವಿಂಟರಲ್ಲೂ ನೀವು ಇದೇ ರೀತಿ ಆಪ್ಷನ್ನ ಯೂಸ್ ಮಾಡಬೇಕು ಅಂದರೆ ನಿಮ್ಮದು ನೀವು ರುಬ್ಬಿಟ್ಕೊಂಡ್ರೋ ಇಟ್ಟು ತುಂಬ ಜಾಸ್ತಿ ಫರ್ಮೆಂಟ್ ಆಗಿದ್ದರೆ ಮಾತ್ರ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಕಾಗಿಲ್ಲ ಹಾಗೆಯೇ ದೋಸೆ ಆಚೆಗಡೆ ಕ್ರಿಸ್ಪಿಯಾಗಿ ಮತ್ತು ಒಳಗಡೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ನೋಡಿ ಇದನ್ನು ನಾನಿವಾಗ ರೆಡಿ ಆಯಿತು ದೋಸೆ ಇಟ್ಟು ದೋಸೆ ಮಾಡ್ಕೊಳ್ಳೋಕ್ಕೆ ಸೈಡಲ್ಲಿ ಇಟ್ಕೊಂಡು ನಾವೊಂದು ಟೇಸ್ಟಿ ಕೊಕೊನಟ್ ಚಟ್ನಿ ಮತ್ತು ಹಲೂಗಡೆ ಪಲ್ಯ ಮಾಡ್ಕೊಳ್ಳೋಣ ಇದಕ್ಕೆ ನಾನು ತೆಂಗಿನಕಾಯಿ ಒಂದು ಏಳೆಂಟು ಹಸಿಮೆಣ್ಸಿನ್ಕಾಯಿ ಒಂದಿಂಚು ಶುಂಠಿ ಒಂದಾರು ಬೆಳ್ಳುಳ್ಳಿ ಹಣ್ಣು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲು ಆಗುವಷ್ಟು ಹುರಿಗಡಲೆನ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ತೀನಿ ಕೊತ್ತಂಬರಿ ಸೊಪ್ಪನ್ನ ನಾನು ಸ್ವಲ್ಪ ಗ್ರೈಂಡ್ ಆದಮೇಲೆ ಹಾಕ್ಕೊಳ್ತೀನಿ ಅದು ಆವಾಗ ಚೆನ್ನಾಗಿ ಕಲರ್ ಬರುತ್ತೆ ಮುಂಚೆನೇ ಹಾಕ್ಬಿಟ್ರೆ ಚಟ್ನಿ ಎಲ್ಲ ಫುಲ್ಲು ಹಸಿರು ಕಳ ಹಸಿರು ಬಣ್ಣ ಕಾಣಿಸ್ತಾ ಇರತ್ತೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡಿದ್ದೀನಿ ಇಲ್ಲಿ ತೆಂಗಿನಕಾಯಿ ಪೀಸ್ ಮಾಡಿ ಹಾಕಿರೋದ್ರಿಂದ ಸ್ವಲ್ಪ ತರಿ ತರಿ ಗ್ರೈಂಡ್ ಮಾಡಿ ಈಗ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ನೀರನ್ನು ಸೇರಿಸಿ ರುಬ್ಕೊಳ್ತೀನಿ ಚಟ್ನಿನ ನೋಡಿ ಚಟ್ನಿ ಸಹ ರೆಡಿ ಆಯಿತು ಎಷ್ಟು ಚೆನ್ನಾಗಿದೆ ಚಟ್ನಿಯೂ ತರಿತರಿಯಾಗಿ ರೆಡಿಯಾಗಿದೆ ತುಂಬ ನನಗೆ ಪೇಸ್ಟ್ ಥರ ಇದ್ರೆ ಇಷ್ಟ ಆಗೋದಿಲ್ಲ ಆಲೂಗಡೆ ಪಲ್ಯಕ್ಕೆ ನಾನು ಇಲ್ಲ ಐದು ಆಲೂಗೆಡ್ಡೆನ ದೊಡ್ಡ ದೊಡ್ಡದಿದ್ದರೆ ಅರ್ಧ ಕಟ್ ಮಾಡಿ ಬೇಯಿಸ್ಕೊಳ್ತೀನಿ ಎಲ್ಲ ಎಷ್ಟು ಚೆನ್ನಾಗಿ ಸಿಪ್ಪೆ ಎಲ್ಲ ಒಡೆದು ಬಿಟ್ಕೊಂಡಿದೆ ಇದಕ್ಕೆ ಮೂರು ಮೀಡಿಯಮ್ ಸೈಜ್ನ ಈರುಳ್ಳಿ ಎರಡು ಸಣ್ಣ ಟೊಮ್ಯಾಟೊ ಆ್ಯಪಲ್ ಟೊಮ್ಯಾಟೊ ಕರ್ಬೇವಿನ ಸೊಪ್ಪು ಒಂದು ಆರೇಳು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹಾಗೂ ಒಂದು ಅರ್ಧ ನಿಂಬೆಹಣ್ಣನ್ನು ಇಟ್ಕೊಂಡಿದ್ದೀನಿ ಈರುಳ್ಳಿ ನನಗೆ ಆಲೂಗಡ್ಡೆ ಪಲ್ಯದಲ್ಲಿ ಜಾಸ್ತಿ ಇದ್ದರೆ ಇಷ್ಟ ಆಗುತ್ತೆ ಹಾಗಾಗಿ ಈರುಳ್ಳಿನ ಜಾಸ್ತಿ ತೊಗೊಂಡಿದ್ದೀನಿ ಈಗ ಇಲ್ಲಿ ಒಂದು ಬಾಣಲಿಗೆ ನಾನು ಮೂರು ಚಮಚ ಆಗುವಷ್ಟು ಕಡಲೆಕಾಯಿ ಎಣ್ಣೆನ ಹಾಕ್ಕೊಂಡಿದ್ದೀನಿ ಇದು ಬಿಸಿಯಾದ ನಂತರ ನಾವು ಒಗ್ಗರಣೆನ ಮಾಡ್ಕೊಳ್ಳೋಣ ಈರುಳ್ಳಿ ಹೆಚ್ಚಾಗಿ ಹಾಕೋದ್ರಿಂದ ಆಲೂಗಡೆ ಪಲ್ಯ ಟೇಸ್ಟಿಯಾಗಿರುತ್ತೆ ಹಾಗಾಗಿ ಈರುಳ್ಳಿನ ಹೆಚ್ಚಾಗಿ ಹಾಕ್ಕೊಳ್ಳಿ ಚೆನ್ನಾಗಿರತ್ತೆ ನೋಡಿ ಒಂದು ಚಮಚದಷ್ಟು ಸಾಸಿವೆ ಒಂದು ಚಮಚದಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ಇದೆರಡು ಸ್ವಲ್ಪ ಚಟಪಟ ಅನ್ನಲಿ ನಂತರ ಹಾಕ್ಕೊಳ್ತಾ ಇದ್ದೀನಿ ಹಿಂಗು ಡೈಜೆಷನ್ಗೂ ಒಳ್ಳೆಯದು ಟೇಸ್ಟು ಕೂಡ ಎನ್ಹಾನ್ಸ್ ಮಾಡುತ್ತೆ ಕರ್ಬೇವಿನ ಸೋಪನ್ನು ಹಾಕ್ತಾಯಿದ್ದೀನಿ ಹಾಗೂ ಹೆಚ್ಚಿಟ್ಕೊಂಡಿರೋವಂಥ ಹಸಿಮೆಣಸಿನ್ಕಾಯನ್ನ ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ರೋಸ್ಟ್ ಆಗಲಿ ಹಸಿಮೆಣಸಿನ್ಕಾಯಿ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆದರೆ ಅದು ತಿನ್ನೋವಾಗೂ ಚೆನ್ನಾಗಿರುತ್ತೆ ಫ್ಲೇವರ್ ಚೆನ್ನಾಗಿ ಬಿಟ್ಕೊಂಡಿರುತ್ತೆ ಈಗ ನಾವು ಹೆಚ್ಚಿಟ್ಕೊಂಡಿರೋವಂಥ ಈರುಳ್ಳಿನ ಸಹ ಸೇರಿಸ್ಕೊಳ್ಳೋಣ ಈರುಳ್ಳಿ ಚೆನ್ನಾಗೆ ಮಾಗೋ ರೀತಿ ಫ್ರೈ ಮಾಡಬೇಕು ಅದು ಲೈಟ್ ಪಿಂಕಿಶ್ ಟರ್ನ್ ಆಗುವಷ್ಟು ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದರೆ ಆ ಪಲ್ಯದಲ್ಲಿ ಈರುಳ್ಳಿ ಸ್ವಲ್ಪ ಬೆಂದಿಲ್ಲ ಅಂದರೆ ಕ್ರಂಚ್ ಉಳ್ಕೊಂಡು ಬಿಡುತ್ತೆ ಸೊ ಹಾಗಾಗಿ ಈರುಳ್ಳಿ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸ್ತಾಯಿದ್ದೀನಿ ಈರುಳ್ಳಿ ಬೇಗ ಬೇಯ್ಲಿ ಅಂತ ಹೇಳಿಬಿಟ್ಟು ಅರಿಶಿಣ ಪುಡಿ ಸೇರಿಸ್ತಾ ಇದ್ದೀನಿ ಒಂದು ಚಮಚ ಈಗ ಇದನ್ನೆಲ್ಲ ಚೆನ್ನಾಗೆ ನಾನು ಹುರ್ಕೊಳ್ತೀನಿ ನೀವು ನಿಮ್ಮ ಮನೆಯಲ್ಲಿ ಈ ರೀತಿ ದೋಸೆನ ಒಂದು ಸಾರಿ ಮಾಡ್ಕೊಳ್ಳಿ ಮಿಲ್ಲೆಟ್ ಹಾಕಿರೋದು ಅಂತ ಗೊತ್ತು ಆಗೋದಿಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಹೋಟೆಲಲ್ಲಿ ಸಿಗೋ ದೋಸೆಕ್ಕಿಂತ ತುಂಬ ರುಚಿಯಾಗಿರುತ್ತೆ ಈಗ ನಾವು ಹೆಚ್ಚಿಟ್ಕೊಂಡಿರೋ ಟೊಮ್ಯಾಟೊನೂ ಸಹ ಹಾಕ್ಕೊಂಡಿದ್ದೀವಿ ಅದನ್ನು ಸ್ವಲ್ಪ ಬಾಡಿಸ್ಕೊಳ್ಳೋಣ ಅದು ಒಂದು ಸ್ವಲ್ಪ ಟೊಮ್ಯಾಟೊ ಎಲ್ಲ ಬೆಂದ ನಂತರ ನಾವು ಆಲೂಗೆಡ್ಡೆನ ಸಿಪ್ಪೆ ತೆಗೆದಿಟ್ಕೊಂಡು ಅದನ್ನು ಮ್ಯಾಶ್ ಮಾಡಿ ಇದಕ್ಕೆ ಸೇರಿಸ್ಕೊಳ್ಳೋಣ ನೋಡಿ ಟೊಮ್ಯಾಟೊ ಎಲ್ಲ ಚೆನ್ನಾಗೆ ಬೆಂದಿದೆ ಈಗ ನಾನು ಇದಕ್ಕೆ ಮ್ಯಾಶ್ ಮಾಡಿ ಇಟ್ಕೊಂಡಿರುವಂಥ ಆಲೂಗೆಡ್ಡೆನ ಇದ್ದೀನಿ ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೀವು ನಿಮ್ಮ ಮನೆಯಲ್ಲಿ ಈ ರೀತಿ ಒಮ್ಮೆ ದೋಸೆ ಟ್ರೈ ಮಾಡಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗೆ ಬಂತು ಅಂತ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗೆ ಮಿಕ್ಸ್ ಮಾಡಿಕೊಳ್ಳೋಣ ನವಣಕ್ಕಿಯನ್ನು ಸೇರಿಸೋದ್ರಿಂದ ಈ ದೋಸೆ ಆರೋಗ್ಯಕರವಾಗೂ ಕೂಡ ಇರುತ್ತೆ ಮಕ್ಳಿಗೂ ಸಹ ನವಣಕ್ಕಿ ಎಲ್ಲ ಸೇರಿದ ನವಣಕ್ಕಿ ಎಲ್ಲ ಸೇರಿ ತಿಂದಿರೋ ಒಂದು ಏನೂ ಗೊತ್ತು ಆಗ ಗೊತ್ತಾಗೋದಿಲ್ಲ ಹಾಗಾಗಿ ಅವರು ಖುಷಿಯಾಗಿ ತಿಂತಾರೆ ರೆಗ್ಯುಲರ್ ದೋಸೆಗಿಂತ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡೋದ್ರಿಂದ ನಾವು ಮೆಲ್ಲೆಟ್ಟೆಲ್ಲ ಈ ನಡುವೆ ಬಳಸೋದನ್ನು ನಿಲ್ ಬಳಸೋದನ್ನು ಶುರು ಮಾಡಿದ್ದೀವಿ ಆದರೆ ಹೇಗೆ ಬಳಸಬೇಕು ಅಂತ ಎಲ್ಲರೂ ತಿನ್ನೋ ರೀತಿ ಮನೆಯಲ್ಲಿ ಬಳಸಬೇಕು ಅಂತಂದರೆ ಈ ರೀತಿ ಎಲ್ಲ ಮಾಡಿಕೊಂಡ್ರೆ ನಾವು ಎಲ್ಲರೂ ಮನೇಲಿರೋರೆಲ್ಲರೂ ಖುಷಿಯಿಂದ ತಿನ್ಬೋದು ಹಾಗೆ ನಮ್ಮ ಆರೋಗ್ಯಕ್ಕೂ ಉತ್ತಮ ನೋಡಿ ಈಗ ಇದಷ್ಟನ್ನು ನಾನು ಮಿಕ್ಸ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ಆಲೂಗಡೆ ಪಲ್ಯಕ್ಕೆ ನಾನಿವಾಗ ಸ್ವಲ್ಪ ಹೆಚ್ಚಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ನೀವು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಈಗ ನಾನು ನಿಂಬೆಹಣ್ಣು ರಸ ಅರ್ಧ ನಿಂಬೆಹಣ್ಣು ರಸ ತೆಗೆದಿಟ್ಕೊಂಡಿದ್ದೀನಿ ಅದನ್ನು ಸಹ ಸೇರಿಸಿ ಆಫ್ ಮಾಡಿಕೊಂಡು ಸ್ಟೋವ್ ಆಫ್ ಮಾಡಾದ್ಮೇಲೆ ನಿಂಬೆಹಣ್ಣು ರಸ ಹಾಕ್ಕೊಳ್ಳಿ ಯಾವಾಗಲೂ ನಿಂಬೆಹಣ್ಣು ರಸ ಹಾಕಿ ಒಮ್ಮೆ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡ್ರೆ ನಮಗೆ ಆಲೂ ಪಲ್ಯನೂ ಸಿದ್ಧ ಆಯಿತು ಸೊ ಆಲೂ ಪಲ್ಯ ಮತ್ತು ತೆಂಗಿನಕಾಯಿ ಚಟ್ನಿನೂ ಎರಡೂ ಸಿದ್ಧ ಆಗಿದೆ ನಿಮಗೆ ಬೇಕಿದ್ದರೆ ಕೆಂಪು ಚಟ್ನಿನೂ ಸಹ ಮಾಡ್ಕೊಳ್ಬೋದು ಆದರೆ ನಮ್ಮ ಮನೆಯಲ್ಲಿ ಯಾರೂ ತಿನ್ನಲ್ಲ ಹಾಗಾಗಿ ನಾನು ಮಾಡಿಲ್ಲ ಈಗ ದೋಸೆನ ಹೇಗೆ ಮಾಡ್ಕೊಳ್ಳೋಣ ಅಂತ ನೋಡೋಣ ಬನ್ನಿ ನೋಡಿ ಇಲ್ಲಿ ನಾನೊಂದು ಪ್ಯಾನ್ ದೋಸೆ ಹಂಚಿಟ್ಕೊಂಡಿದ್ದೀನಿ ಅದು ಚೆನ್ನಾಗಿ ಬಿಸಿ ಆಗಿದೆ ಬಿಸಿ ಆದಮೇಲೆ ಸಣ್ಣ ಮಾಡಿಕೊಂಡು ದೋಸೆನ ಹಾಕ್ಕೊಳ್ಳಿ ಇಲ್ಲಾಂದರೆ ಅದು ಕಿತ್ತು ಬರೋ ಸಾಧ್ಯತೆ ಇರುತ್ತೆ ಬಿಸಿ ಹಂಚು ಬಿಸಿ ಆದಮೇಲೆ ಸಣ್ಣ ಮಾಡಿ ದೋಸೆನ ಸ್ಪ್ರೆಡ್ ಮಾಡ್ಕೊಳ್ಳಿ ಸ್ವಲ್ಪ ಲೈಟ್ ಹ್ಯಾಂಡಡಲ್ಲಿ ಪ್ರೆಸ್ ಮಾಡಿಕೊಂಡ್ರೆ ದೋಸೆ ನೀಟಾಗೆ ಬರುತ್ತೆ ನೋಡಿ ಎಷ್ಟು ಚೆನ್ನಾಗೆ ದೋಸೆ ಪರ್ಫೆಕ್ಟ್ ಟೆಕ್ಸ್ಚರಲ್ಲಿ ಸ್ಪ್ರೆಡ್ ಆಗಿದೆ ಈಗ ನಾನು ಒಂದು ಚಮಚ ಎಣ್ಣೆನ ಇದ್ದೀನಿ ನಮಗೆಲ್ರಿಗೂ ಮಸಾಲೆ ದೋಸೆ ತುಂಬಾ ಇಷ್ಟ ಆಗುತ್ತೆ ಸೊ ಈ ರೀತಿ ನಾವು ಮನೆಯಲ್ಲಿ ಮಾಡಿಕೊಂಡ್ರೆ ಆರಾಮಾಗಿ ತಿನ್ಬೋದು ನೀವು ಆ ಚೈಯಿಂದ ಹಿಟ್ಟು ತಂದಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಈ ರೀತಿ ನಿಮಗೆ ಬಿಡುವಿರುವಾಗ ಹಿಟ್ಟು ಮಾಡಿಟ್ಕೊಂಡ್ರೆ ನಿಮಗೆ ಎರಡು ಅಥವಾ ಮೂರು ದಿನಕ್ಕೆ ದೋಸೆ ಹಿಟ್ಟು ರೆಡಿ ಇರುತ್ತೆ ಇದು ಒಂದೇ ರೀತಿ ದೋಸೆ ಬದಲೇ ನೀವು ಈರುಳ್ಳಿ ದೋಸೆನೂ ಮಾಡ್ಕೊಳ್ಬೋದು ಇಲ್ಲಾಂದರೆ ಪಡ್ಡು ಮಾಡ್ಕೊಳ್ಬೋದು ಹಾಗಾಗಿ ದೋಸೆ ಹಿಟ್ಟನ್ನು ಮನೆಯಲ್ಲೇ ಮಾಡೋದಕ್ಕೆ ಪ್ರಯತ್ನ ಮಾಡಿ ಚೆನ್ನಾಗಿರುತ್ತೆ ನಾನೀಗ ಒಂದು ಚಮಚ ಆಗೋಷ್ಟು ಬೆಣ್ಣೆನ ಹಾಕ್ಕೊಂಡಿದ್ದೀನಿ ಬೆಣ್ಣೆ ಹಾಕೋದ್ರಿಂದ ಟೇಸ್ಟ್ದು ದೋಸೆದು ಕಲರ್ ಕೂಡ ತುಂಬ ಚೆನ್ನಾಗಾಗುತ್ತೆ ಅಷ್ಟೇ ಟೇಸ್ಟಿಯಾಗಿ ಕೂಡ ದೋಸೆ ಆಗುತ್ತೆ ನೀವು ನಮ್ಮ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರೋ ನೋಟಿಫಿಕೇಷನ್ ಬಟನನ್ನು ಆನ್ ಮಾಡಿಕೊಳ್ಳಿ ನೋಡಿ ದೋಸೆ ಎಲ್ಲ ಕೆಂಪಗೆ ರೆಡಿ ಆಗ್ತಾ ಇದೆ ಇದನ್ನೇನು ತಿರುವಾಕೋ ಅವಶ್ಯಕತೆ ಇಲ್ಲ ಬೇಕಿದ್ರೆ ತಿರುಗಿಸಿ ಹಾಕ್ಕೊಳ್ಬೋದು ಬಟ್ ಚೆನ್ನಾಗೇ ಬೆಂದಿರುತ್ತೆ ಏನೂ ತೊಂದರೆ ಇಲ್ಲ ಈಗ ನಾವು ಮಧ್ಯದಲ್ಲಿ ಸ್ವಲ್ಪ ಮಾಡಿಟ್ಕೊಂಡಿದ್ದ ಆಲೂಗಡೆ ಪಲ್ಯಾನ ಸೇರಿಸಿ ನಾವು ತಿರುಗಿಸಿ ಹಾಕ್ಕೊಂಡ್ರೆ ನಮಗೆ ಟೇಸ್ಟಿ ದೋಸೆ ರೆಡಿಯಾಗಿರುತ್ತೆ ಹೀಗೆ ಮತ್ತಷ್ಟು ಟೇಸ್ಟಿ ಮತ್ತು ಹೆಲ್ತಿ ರೆಸಿಪಿಗಳನ್ನು ನಾವು ನಮ್ಮ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತಾಯಿರ್ತೀವಿ ನಮ್ಮ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ ಹಾಗೆ ಕಮೆಂಟ್ ಮಾಡಿ ನೋಡಿ ಟೇಸ್ಟಿಯಾಗಿ ಎಷ್ಟು ಚೆನ್ನಾಗಿ ದೋಸೆ ರೆಡಿಯಾಗಿದೆ ಕ್ರಿಸ್ಪಿಯಾಗಿ ರೆಡಿಯಾಗಿದೆ ನಮಗೆ ರೆಡಿಯಾಯಿತು ಸೊ ಖುಷಿಯಾಗ್ತೀನಿ ಖುಷಿಯಾಗಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು